ಎಲ್ಲರಿಗೂ ನಮಸ್ಕಾರಗಳು. ಗಿರಿಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡ್ರಿ, ಇವತ್ತು ಮಾಡಕತ್ತಿದ್ದು ನಾನು ಬದನೆಕಾಯಿ, ಎಣ್ಣೆಗಾಯಿ ಮತ್ತು ತುಂಬಗಾಯಿ ಅಂತಾರದಕ್ಕೆ. ಇದು ನೋಡ್ರಿ ಬೇಕಾಗಿದ್ದು ಹೇಳ್ತೀನಿ. ಬದನೆಕಾಯಿ ಹುರಿದು ಕಡಲೆ ಬೀಜ, ಇದು ನೋಡ್ರಿ ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಈಗ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಲ್ಲ ಇದೆಲ್ಲ ನಿಮ್ಮ ಆಪ್ಷನ್ಸ್, ಬೇಕಾದ ಹಾಕೋಬೋದು ಬೇಡ ಬಿಡ್ಬೋದು. ಒಂದು ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ, ಇದು ನೋಡ್ರಿ ಸಾಂಬಾರು ಮಸಾಲ ಪೌಡರು, ಇದು ಬಂದು ಜೀರಿಗೆ, ಒಗ್ಗರಣೆಗೆ ಎಣ್ಣೆ. ಇವಾಗ ನೋಡ್ರಿ ಇದೆಲ್ಲ, ಇವಾಗ ನೋಡ್ರಿ ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಹುರ್ಕೋಬೇಕು. ಇದನ್ನು ಹುರ್ಕೊಂಬಿಟ್ಟು ಮಿಕ್ಸಿಗೆ ಹಾಕೋಬೇಕು. ಈಗ ನೋಡ್ರಿ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡು ಈರುಳ್ಳಿ ರೀ ಕೆಂಪು ಹಾಕ್ತಾ ಹುರಿಬೇಕು ಒಂದಿಷ್ಟು, ಅಂದರೆ ಅದು ಮಿಕ್ಸರ್ ಹಾಕೋಬೇಕಾದ್ರೆ ರುಚಿ ಬರ್ತೈತಿ, ಚಲೋತ್ನೇ ರುಚಿ ಬರ್ತೈತಿ. ಈಗ ನೋಡಿ ಈರುಳ್ಳಿ ಹಾಕೋತೀನಿ, ಹುರ್ಕೋತೀನಿ ಫಸ್ಟ್. ಇದನ್ನ ಈಗ ನೋಡ್ರಿ ಈರುಳ್ಳಿ ಇಟ್ಟು ಹುರಿದ ಅಲ್ಲ, ಈ ತೊಕೋತೀನಿ ಈರುಳ್ಳಿ ತೊಕೋತೀನಿ ಕಡ್ಯಾಕ. ಈ ಕಡ್ಯಾಕ ಈರುಳ್ಳಿ ತೊಕೊಂಡು ಬದನೆಕಾಯಿ ಇದೆ ಅಲ್ರಿ, ಬದನೆಕಾಯಿ ಅದೆಲ್ಲ ಮ್ಯಾಗಿನ ಮುಳ್ಳೆಲ್ಲ ತೆಗೆದುಬಿಟ್ಟು ನಡುಸಿಳಿ ಅವನು ಹುರ್ಕೋಬೇಕ್ರಿ ಸದ್ದ. ಈಗ ನೋಡ್ರಿ ಇದು ಬದನೆಕಾಯಿ ಇದೆಲ್ಲ, ಇದು ನೋಡ್ರಿ ಇದು ಮುಳ್ಳೆಲ್ಲ ಕಾಣುತ್ತಲ್ಲ, ಇನ್ನು ತೊಕೋಬೇಕು, ನೀಟಾಗಿ ತೊಕೋಬೇಕು. ಈಗ ನೋಡ್ರಿ ತೊಕೋತೀನಿ, ಮುಳ್ಳು ತೊಕೊಂಡು ಇದು ಐತಲ್ರಿ ಇದು ಸ್ವಲ್ಪ ಇದು ಮುಂದೆ ತೆಗೆದುಬಿಟ್ಟಿನಿ ನಾನು ಇಷ್ಟು ತೆಗೆದು. ಇದು ನೋಡ್ರಿ ಮುಳ್ಳಿನ ತೊಕೋಬೇಕು ಹಿಂಗೆ. ಇದು ನೋಡ್ರಿ ಎಲ್ಲ ತೊಕೊಂಡಿನಿ, ಮುಳ್ಳೆಲ್ಲ ತೊಕೊಂಡಿನಿ, ಒಂದು ಸ್ವಲ್ಪ ಮೇಲ್ಗಡೆ ತೊಕೊಂಡಿದ್ದಾನೆ. ಈಗ ನೋಡ್ರಿ ಇದನ್ನು ಇಷ್ಟು ಮಾಡಿಬಿಟ್ಟು ಇದು ಐತಲ್ರಿ ಇದು ಇದಕ್ಕೆ ಮಧ್ಯದಲ್ಲಿ ಹಿಂಗೆ ನಾಲ್ಕು ಕಡೆ ಕಟ್ ಮಾಡ್ಕೋಬೇಕು. ಇದು ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕ್ರಿ ಇದನ್ನು. ಇದನ್ನು ಕಟ್ ಮಾಡಿ ಎಲ್ಲ ಬದನೆಕಾಯಿ ಇದೇ ಥರ ಮಾಡಿ ಆಮೇಲೆ ಹುರಿಬೇಕ್ರಿ, ಹುರಿದ್ಬಿಟ್ಟು ಆಮೇಲೆ ರೆಡಿ ಮಾಡಬೇಕು. ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬದನೆಕಾಯಿ ಹುರ್ಕೋತೀನಿ ಅದನ್ನು. ಇದು ನೋಡ್ರಿ ಬದನೆಕಾಯಿ ಎಲ್ಲ ಹಿಂಗೆ ಮಾಡಿದ್ನಲ್ಲ ನಾನು, ಎಲ್ಲ ಇಟ್ಟು ಇಷ್ಟು ಮುಳ್ಳೆಲ್ಲ ತೆಗೆದಿಟ್ಕೊಂಡಿನಿ. ಇದನ್ನೊಂದು ಏನು ಗೊತ್ತಂದ್ರೆ ಬದನೆಕಾಯಿ ಬಂದುಬಿಟ್ಟು ತುಂಬ ದಪ್ಪ ದಪ್ಪ ಇರಬಾರ್ದು ನೋಡ್ರಿ, ಇದು ಈ ಸೈಜು, ಈ ಸೈಜ್ ಇರಬೇಕು. ತುಂಬ ದಪ್ಪ ಇದ್ದರೆ ಸ್ವಲ್ಪ ತುಂಬ ಮಾಡಲಿಕ್ಕೆ ಅಷ್ಟು ಸರಿ ಆಗೋಲ್ಲ. ಈಗ ನೋಡ್ರಿ ಬದನೆಕಾಯಿ ಹಿಂಗೆ ಹುರಿಬೇಕು ಇದು. ಈಗ ನೋಡ್ರಿ ತೋರಿಸ್ತೀನಿ ಹೆಂಗೆ ಹುರಿದ್ವಿ ಅಂತೇಳಿ. ಇದು ನೋಡ್ರಿ ಹಿಂಗೆ ಹುರಿಬೇಕು ಚಲೋತ್ನ ಎಲ್ಲ ಕಡೆ ಹಿಂಗೆ ಹುರಿಬೇಕು ಇದು ನೋಡ್ರಿ ಎಲ್ಲ ನೋಡ್ರಿ ಹಿಂಗೆ ಹುರಿದ ಅಂತ ಹಿಂಗೆ ಹುರಿ ಹಿಂಗೆ ಹುರಿಬೇಕು ಬದನೆಕಾಯಿ. ಈಗ ನೋಡ್ರಿ ಎಲ್ಲ ಇಷ್ಟು ಮಸಾಲೆ ಇದೆಯಲ್ಲ ಅದು ಮಿಕ್ಸರ್ ಹಾಕೊಂಡ್ಬಿಟ್ಟು ತಿನ್ನಬೇಕು. ಈ ಮಿಕ್ಸರ್ ಹಾಕೋತೀನಿ ಸದ್ದು ಈಗ ರೆಡಿ ಆಗಿದೆ. ಇವಾಗ ಮಿಕ್ಸರ್ ತುಪ್ಪ ತಿಂದೆ ಹಾಕಿ ಅದು ನಾಯ್ಕು ಅಷ್ಟೇ ಹುರಿದು ಗ್ಯಾಸ್ ಆಫ್ ಮಾಡಿ ತೊಕೋತೀನಿ. ಈಗ ನೋಡ್ರಿ ಶೇಂಗಾ ಹಾಕೋತೀನಿ. ಇದು ನೋಡ್ರಿ ಕೊತ್ತಂಬರಿ, ಜೀರಿಗೆ, ಇದು ನೋಡ್ರಿ ಉಪ್ಪು, ಅರಿಶಿನ ಪುಡಿ, ಇದು ನೋಡ್ರಿ ಮಸಾಲ ಪೌಡರ್ ಹಾಕೋತೀನಿ. ಇದ್ರಾಗೆ ಹಾಕೋಬೇಕಲ್ಲ ಎಷ್ಟು, ಯಾಕಂದ್ರೆ ಮೆಣಸಿನ್ಕಾಯಿ ಒಂದು. ಇದು ನೋಡ್ರಿ ಹುಣಸೆ ಹಣ್ಣಿನ ರಸ, ಇದು ನೋಡ್ರಿ ಹುರ್ಕೊಂಡಿದ್ದಲ್ರಿ ಈರುಳ್ಳಿ ಅದೇ ಇದು, ಯಾಕಂದ್ರೆ ಇದು ಆಚೆ ಒಗ್ಗರಣೆ ಹಾಕ ಸರಿ ಆಗಿಲ್ಲ, ಅದಕ್ಕೆ ಹುರ್ಕೊಂಡ್ಬಿಟ್ಟು ಮಿಕ್ಸರ್ ಹಾಕೋಬೇಕು, ಭಾಳ ರುಚಿ ಬರ್ತೈತ್ರಿ ಇದು. ಇದು ನೋಡ್ರಿ ಬೆಲ್ಲ, ನಿಮ್ಗೆ ಆಪ್ಷನ್ಸ್ ಬೇಕಂದ್ರೆ ಹಾಕೊಡ್ರಿ, ಇಲ್ಲಕಂದ್ರೆ ಬೇಡ್ರಿ. ನಾವು ಸ್ವಲ್ಪ ಹಾಕ್ತೀವಿ, ಜಾಸ್ತಿ ಹಾಕೋಂಗಿಲ್ಲ, ಇಷ್ಟೇ ಹಾಕ್ತೀವಿ ಇಷ್ಟಿಷ್ಟು. ಇದು ನೋಡ್ರಿ ನುಣ್ಣಗೆ ರುಬ್ಬಿಕೊಂಡಿನಿ. ಈಗ ನೋಡ್ರಿ ಇನ್ನೊಂದು ರುಬ್ಕೋಬೇಕು. ಇನ್ನೊಂದು ಏನಂದ್ರೆ ಇದಕ್ಕೆ ರೀ ಉಪ್ಪು ಖಾರ ಏನಂದ್ರೆ ನಿಮ್ಮ ಟೇಸ್ಟ್ ನೋಡ್ಬೇಕಂದ್ರೆ
ಈಗ ಟೇಸ್ಟ್ ನೋಡ್ಬೇಕ್ರಿ. ಆಮೇಲೆ ನಿಮ್ಮ ಮತ್ತೆ ಅದಕ್ಕೆ ಹಾಕಿದ್ಮೇಲೆ ಅದು ಬದ್ನೆಕಾಯಿ ಹಿಡ್ಕೋಬೇಕಲ್ಲ ಇಷ್ಟು. ಈಗ ಟೇಸ್ಟ್ ನೋಡ್ಕೋಬೇಕು ಸರ್. ನಾನು ಟೇಸ್ಟ್ ನೋಡ್ತೀನಿ ಸರ್ ಅದಕ್ಕೆ ಏನು ಬೇಕಂತೇಳಿ. ಎಲ್ಲ ಕರೆಕ್ಟ್ ಆಯ್ತು ರೀ. ಈಗ ಅದಕ್ಕೆ ಈ ಸದ್ಯಕ್ಕೆ ಇದು ಬದ್ನೆಕಾಯಿ ಎಲ್ಲ ಕಟ್ ಮಾಡಿ ಹುರ್ಕೊಂಡಿಲ್ಲರಿ, ಅದಕ್ಕೆ ಸರ್ ತುಂಬ್ತೀನಿ ಇದನ್ನು. ಇದನ್ನು ನೋಡಿರಿ ಸರ್, ಬದ್ನೆಕಾಯಿ ಆರೈತಿ, ಈಗ ಭಾಳ ಸುಡಂಗಿಲ್ಲ, ಇದೈತಲ್ರಿ, ಹಿಂಗೆ ತುಂಬ್ಕೋಬೇಕು. ಹಿಂಗೆ ಇದು ನೋಡಿರಿ, ಎಲ್ಲ ತುಂಬ್ಕೋಬೇಕ್ರಿ ಹಿಂಗೆ. ಇದು ನೋಡಿರಿ ಎಲ್ಲ ಇಷ್ಟು ಬದ್ನೆಕಾಯಿ ಎಲ್ಲ ಗ್ರೇವಿ ತುಂಬ್ಕೊಂಡಿದ್ದೀನಿ ಈಗ ರೀ. ಈ ಸದ್ಯದಕ್ಕೆ ಏನು ಗೊತ್ತರಿ, ಒಗ್ಗರಣೆ ಏನು ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಅದರೊಳಗೆ ಬಿಡಬೇಕು. ಇದನ್ನು ನೋಡಿರಿ ಬದನೆಕಾಯಿ ಒಂದೊಂದು ಸಾಸ್ ಸ್ವಲ್ಪ, ಯಾಕಂದರೆ ಇದಕ್ಕೆ ನೋಡಿರಿ ಇನ್ನೊಂದು ಯಾಕೆ ಒಗ್ಗರಣೆ ಏನೂ ಹಾಕಂಗಿಲ್ಲ ಅಂದ್ರೆ ಎಲ್ಲ ಇದ್ರ ಗ್ರೇವಿ ಒಳಗೆ ಐತ್ರಿ. ಉಳ್ಳಾಗಡ್ಡೆ ಐತಿ, ಹುಣಸೆ ಹಣ್ಣು ಐತಿ, ಕೊತ್ತಂಬರಿ ಐತಿ, ಜೀರಿಗೆ ಎಲ್ಲ ಐತಿ ಇದ್ರೊಳಗೆ, ಉಪ್ಪು ಖಾರ ಎಲ್ಲ ಹಾಕಿದ್ನಲ್ಲ. ಇದಕ್ಕೇನು ಒಗ್ಗರಣೆ ಹಾಕೋದು ಏನು ಬೇಕಾಗಿಲ್ಲ, ಯಾಕಂದ್ರೆ ನೋಡಿರಿ ಈರುಳ್ಳಿನೂ ಹುರ್ಕೊಂಡಿನಿ, ಎಲ್ಲ ಹುರ್ಕೊಂಡು ಹಾಕಿದ್ನಲ್ಲ. ಇದು ನೋಡಿರಿ ಇಷ್ಟೆಲ್ಲ ಹಾಕಿದೆ ಈಗ. ಅದೆಲ್ಲ ಏನ ಗ್ರೇವಿ ಮಿಕ್ಕ ಐತಲ್ರಿ ಇಲ್ಲಿ, ಅವೇ ಮಾಡಿದ್ದು. ಇದು ನೋಡಿರಿ ಇನ್ನೂ ಗ್ರೇವಿ ಐತಲ್ಲ, ಇದನ್ನ ಇದ್ರ ಮೇಲೆ ಹಾಕೊಂಡ್ಬಿಟ್ರಾಯ್ತು. ಓಕೆ, ಇದೆಲ್ಲ ಇಷ್ಟು ಇದೆಲ್ಲ ಹಾಕೊಂಡ್ರಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮುಚ್ಚಬೇಕ್ರಿ, ಒಂದು 5 ನಿಮಿಷ ಸಾಕಷ್ಟು, ಯಾಕೆ ಬದ್ನೆಕಾಯಿ ಹುರಿತೇವಲ್ಲ ಸ್ವಲ್ಪ ಅದು ಬೇಕಾಗಿಲ್ಲ. ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅದಕ್ಕೆ ಹಾಕ್ತೀನಿ ರೀ. ಇದು ನೋಡಿರಿ ಗ್ರೇವಿ ಎಲ್ಲ ಹಾಕಿರೋದಕ್ಕೆ. ಇದು ನೋಡಿರಿ ವೇಸ್ಟ್ ಮಾಡೋದು ಬೇಡ ಯಾವುದನ್ನು, ಇದೆಲ್ಲ ನೀರು ಹಾಕಿಬಿಟ್ಟು ಅದಕ್ಕೆ ಹಾಕ್ತೀನಿ ರೀ. ಮತ್ತು ನೀರು ಬೇಕೇ ಬೇಕಲ್ಲ ಕುದಿಲಕ್ಕೆ. ಈಗ ನೋಡಿರಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕ್ರಿ ಅಷ್ಟೇ. ಈಗ ನೋಡಿರಿ ಇದು ಸ್ವಲ್ಪ ಬೆಂದೈತಿ. ಈಗ ಇನ್ನೂ ಸ್ವಲ್ಪ ರೀ, ಇನ್ನೇನು ತುಂಬ ಹೊತ್ತು ಬೇಕಾಗಿಲ್ಲ, ಸ್ವಲ್ಪ ಇನ್ನೂ ಸ್ವಲ್ಪ ಬೆಂದ್ಬಿಟ್ರೆ ಮುಗೀತು. ಈಗ ನೋಡಿರಿ ಇದು ಬದ್ನೆಕಾಯಿ ರೆಡಿ ಆಯಿತು ನೋಡಿರಿ. ಆಗಲೇ ಗ್ರೇವಿ ಜಾಸ್ತಿ ಕಾಣ್ತಿತ್ತು, ಈಗ ನೋಡಿರಿ ಗಟ್ಟಿಯಾಗೈತಲ್ಲ. ಇದು ನೋಡಿರಿ ಇದು ರೆಡಿ ಆಯಿತು. ಈಗ ಇದು ನೋಡಿರಿ ಬದ್ನೆಕಾಯಿ ರೆಡಿ ಆಯ್ತು. ಈಗ ನೋಡಿರಿ ಎಷ್ಟು ಚಂದ ಕಾಣ್ತೈತಿ, ಭಾಳ ರುಚಿ ಇರ್ತೈತಿ ಇದು ಊಟಕ್ಕೆ. ಇದು ನೋಡಿರಿ ಎಣ್ಣೆಗೆ ಅಂತಾರೆ ಅದಕ್ಕೆ. ಈಗ ನೋಡಿರಿ ತುಂಬಿ ಬದ್ನೆಕಾಯಿ ಮತ್ತು ಎಣ್ಣೆಗೆ ಅಂತಾರ ನೋಡಿರಿ ರೆಡಿ ಐತಿ. ಭಾರಿ ಸೂಪರಾಗೈತೆ ರೀ, ನೀವು ಟ್ರೈ ಮಾಡಿರಿ ಮನ್ಯಾಗ, ಭಾರಿ ರುಚಿ ಇರ್ತೈತೆ ರೀ ಉಣ್ಣಾಕಿದ್ದು. ಥ್ಯಾಂಕ್ ಯು.